ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ. ನಾವು ಬಡವರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಕಾಂಗ್ರೆಸ್ ಮುಕ್ತ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ನೀವು ಕಾಂಗ್ರೆಸ್ ಮುಕ್ತ, ಕಾಂಗ್ರೆಸ್ ಮುಕ್ತ. ನಿಮ್ಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಸಿದವರ ಬಗ್ಗೆ, ಹಸಿದವರ ಬಗ್ಗೆ, ಅವಕಾಶಗಳಿಂದ ವಂಚಿತರಾಗಿರತಕ್ಕಂಥವರ ಬಗ್ಗೆ ಕಾಳಜಿ ಇದೆ ಇರ್ತಕ್ಕಂತ, ಕಾಳಜಿ ಇದೆ ಇರ್ತಕ್ಕಂಥವ್ರ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿ ಇದೆ ಇರ್ತಕ್ಕಂಥವ್ರು. ನೀವು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಇವ್ರು ಏನು ಹಕ್ಕಿದೆ ಮಾನ್ಯ ಅಧ್ಯಕ್ಷರೇ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹಿಂಗಾದ್ರೆ ಕೂಡ್ರಿ ಅಧ್ಯಕ್ಷರೇ, ಕುಳಿಸಿ, ಎಲ್ಲರನ್ನು ಕುಳಿಸಿ, ಕೂಡ್ರಿ ಕೂಡ್ರಿ ಕೂಡ್ರಿ, ನಾನು ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ನೀವು ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಬಗ್ಗಲ್ಲ, ಜಗ್ಗಲ್ಲ. ನನಗೂ ಕೂಗಕ್ ಬರ್ತದೆ, ನನಗೂ ಕೂಗಕ್. ನಿಮ್ಮಲ್ಲಿ ಹತ್ತರಷ್ಟು ಕೂಗ್ತೀನಿ ನಾನು, ಬೇಕಾದ್ರೆ ನಿಮ್ಮ ಹತ್ತರಷ್ಟು ಕೂಗ್ತೀನಿ. ನಾನು ಇವ್ರು ಕಂಡ್ರೆ ಎದುರ್ಕತ್ತೀರಾ? ಬಿಜೆಪಿ ಅವ್ರು ಕಂಡ್ರೆ ಎದುರ್ಕತ್ತೀರಾ? ನಮ್ಮ ಹೋರಾಟವೇ ಆರ್ ಎಸ್ ಎಸ್ ವಿರುದ್ಧ, ನಮ್ಮ ಹೋರಾಟವೇ ಬಿಜೆಪಿ ವಿರುದ್ಧ. ನಾವು ಯಾವತ್ತೂ ಕೂಡ ಎದುರ್ಕೊಳ್ತಕ್ಕಂಥ ಪ್ರಶ್ನೆಯವರು ಇಲ್ವೇ ಇಲ್ಲ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದು ಕೊಟ್ಟಿದ್ರಿಂದ ನೀವೆಲ್ಲ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷ ಸಂವಿಧಾನ ಕೊಟ್ಟಿದ್ರಿಂದ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ಸಂವಿಧಾನ ಇಲ್ಲದೆ ಬಂದ್ರೆ ಪೂಜಾರ್ರೆ ನೀವು ಇರ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ರವಿಕುಮಾರ್ ನೀವು ಇಲ್ಲಿ ಬರಕ್ ಸಾಧ್ಯನೇ ಆಯ್ತಿರ್ಲಿಲ್ಲ. ಸಂವಿಧಾನ ಕೊಟ್ಟದ್ರಿಂದ, ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದ್ರಿಂದ ನಾನು ಈ ಜಾಗಕ್ಕೆ ಸಾಧ್ಯ ಆಗ್ತದೆ, ನೀವು ಆ ಜಾಗ ಕೂತಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನವನ್ನ ಏನ್ ಹೇಳಿದ್ರು ನಿಮ್ ಸಾವರ್ಕರ್ ಏನ್ ಹೇಳಿದ್ರು, ಗೋರ್ವಾಲ್ಕರ್ ಏನ್ ಹೇಳಿದ್ರು, ಗೋರ್ವಾಲ್ಕರ್ ಸಂವಿಧಾನ ಬಗ್ಗೆ. ಒಂದ್ ನಿಮಿಷ ಸರ್, ಇಷ್ಟು ಮಂದಿ ಕೇಳಿ ಕೇಳಿ ಬಂದ್ನಿ ಕೇಳಿ 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 ಇಟ್ಕೊಳಪ್ಪ ನೋಡಿ, 23 ಮಂದಿ ಜನ ಮಾತಾಡ್ಯಾರ ಬಜೆಟ್ ಮೇಲೆ, ಉತ್ತರ ಕೊಡ್ತಾರ, ಕೇಳ್ಕೋರಿ. ನಿಮ್ಗೆ ಏನಾರು ಆಮೇಲೆ ಇದ್ರೆ ನಾ ಏನ್ ಹೇಳಿ, ನಿಮ್ಗೆ ಹೋಮ್ ಮಿನಿಸ್ಟರ್ ಗಾರ್ಜಿ ಉತ್ತರ ಕೊಡ್ತೈತಿ, ಗಂಡಿತ ಕೊಡುತ್ತೆ. ಬೇಡ, ನನಗೆ ಒಪ್ಪಂಗಿಲ್ಲ ಇದು, ಸರಿಯಲ್ಲ, ಸರಿಯಲ್ಲ ಇದು, ಸರಿಯಲ್ಲ. ನೇಮಕಾರ ಹೋಗಬೇಕಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.